ಅವರವ್ರ ಪ್ರತಿಪಕ್ಷಗಳು ಯಾರ್ಯಾರಿಗೆ ಏನೇನು ಬೇಕಾಗಿದೆಯೋ ಆ ಹೇಳಿಕೆ ಕೊಡುವಂಥದ್ದನ್ನ ಕೊಡ್ತಾರೆ. ನಾನು ಯಾರಿಗೆ ಏನು ಹೇಳಿಕೆ ಕೊಡಬೇಕು ಅಂತ ನಾವು ಹೇಳೋಕ್ಕಾಗಲ್ಲ. ಒಟ್ಟಾರೆ ಸರ್ಕಾರ ಒಂದು ಕಾನೂನುಬದ್ಧವಾಗಿ ವೈಜ್ಞಾನಿಕವಾಗಿ ಕ್ರಮವನ್ನು ವಹಿಸುವಂಥದ್ದಾಗುತ್ತೆ. ಇದಕ್ಕಿಂತ ಇನ್ನು ಹೆಚ್ಚು ಹೇಳೋದು ಯಾವುದು ಸೂಕ್ತ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಲೆಕ್ಕ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ, ಲೆಕ್ಕ ಕೊಟ್ಟೇ ಕೊಡ್ತೀವಿ. ಇದು ಎಲ್ಲ ಸಾರ್ವಜನಿಕವಾಗಿ ಪ್ರತಿಯೊಬ್ಬರು ಒಂದು ರೂಪಾಯಿ ಕೊಡೋದನ್ನು ಲೆಕ್ಕ ಇದೆ, ಆ ಲೆಕ್ಕವನ್ನು ಕೊಡುವಂಥದ್ದಾಗುತ್ತೆ. ಇಲ್ಲೇನು ಗೊಂದಲ ಇಲ್ಲ, ಸಮಸ್ಯೆ ಇಲ್ಲ. ಇದು ಒಳ್ಳೆಯ ಉದ್ದೇಶಕ್ಕಾಗಿ ನಮ್ಮ ಸಮಾಜ ರಾಮನನ್ನು ಪೂಜಿಸುವಂಥದ್ದು, ಗೌರವಿಸುವಂಥದ್ದು, ಆಧರಿಸುವಂಥದ್ದು ನಮ್ಮ ಭಾವನೆ ರಾಮನ ಜೊತೆಯಲ್ಲಿರುವಂಥದ್ದಿದೆ. ಹಾಗಾಗಿ ಪ್ರತಿಯೊಬ್ಬರು ಈ ದೇವಸ್ಥಾನ ನಿರ್ಮಾಣಕ್ಕೆ ತಮ್ಮ ಕಾಣಿಕೆಯನ್ನು ಕೊಡಬೇಕು, ಅರ್ಪಣೆ ಮಾಡಬೇಕು ಅಂತ ಅವರ ಭಾವನೆಯ ಪೂರ್ವಕವಾಗಿ ಅವಕಾಶವನ್ನು ಮಾಡುವಂಥದ್ದಿದೆ. ಇಡೀ ದೇಶ ಎದುರು ನೋಡ್ತಾ ಇತ್ತು ಯಾವಾಗ ರಾಮ ಮಂದಿರ ಕಟ್ತೀವಿ ಅಂತ. ಯಾರೂ ಅಂದ್ಕೊಂಡಿರಲಿಲ್ಲ ಕನ್ಸು ಮನಸ್ಸಲ್ಲೂ ಇಂಥ ಒಂದು ರಾಮ ಮಂದಿರ ನಿರ್ಮಾಣ ಆಗುತ್ತೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಇವತ್ತು ಆಗ್ತಿದೆ, ಇದೇ ಸಾಕು ಸಾಕ್ಷಿ. ಹಾಗಾಗಿ ಎಲ್ಲವೂ ಪಾರದರ್ಶಕವಾಗಿರ್ತದೆ. ಏನು ಅವರವ್ರದ್ದು ಕನ್ನಡಿ ಇಟ್ಕೊಂಡು ಅವರವರೇ ನೋಡ್ಕೋಬೇಕಷ್ಟೇ, ನಾವು ಅದ್ರ ಬಗ್ಗೆ ಏನು ಹೇಳಲ್ಲ. ಅವ್ರಿಗೆ ಅವ್ರ ಕಾರ್ಯಗಳು, ಅವ್ರವ್ರ ಕನಸುಗಳು, ಅವ್ರವ್ರ ಭಾವನೆಗಳು ಪೂರ್ವಕವಾಗಿದೆ. ಇನ್ನು ಹೆಚ್ಚು ಈ ಟೈಮಲ್ಲಿ ಹೇಳೋದು ಸರಿ ಇಲ್ಲ ಬಿಡಿ. ಈಗ